ಬಿಜೆಪಿ ರಾಜ್ಯಾಧ್ಯಕ್ಷ ಪಿ ವೈ ವಿಜಯೇಂದ್ರ ಅವರು ದಾವಣಗೆರೆಯಲ್ಲಿ ಬರ ಅಧ್ಯಯನವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಜಮಾಪುರದ ಮರಳಪ್ಪ ಮತ್ತು ಸಿದ್ದಮ್ಮ ದಂಪತಿ ಜಮೀನಿಗೆ ಭೇಟಿಯನ್ನು ಕೊಟ್ಟಿದ್ದರು. ವಿಜಯೇಂದ್ರ ಅವರ ಮುಂದೆ ಆ ರೈತ ದಂಪತಿ ಇಬ್ಬರು ಕೂಡ ಕಣ್ಣೀರು ಹಾಕಿದ್ದಾರೆ. 4 ಎಕರೆ ಜಮೀನಲ್ಲಿ ಮೆಕ್ಕೆಜೋಳ ಹಾಕಿದ್ವಿ ಅಂತ ಕಣ್ಣೀರು ಹಾಕಿದ್ದಾರೆ. ಮೆಕ್ಕೆಜೋಳ ಹಾಳಾಗಿದೆ ಅಂತ ವಿಜಯೇಂದ್ರ ಅವರ ಮುಂದೆ ತಮ್ಮ ಕಷ್ಟವನ್ನು ಹೇಳಿಕೊಂಡಿದ್ದಾರೆ. ಸರ್ಕಾರ ಬೂಟಾಟಿಕೆ ಬರ ಅಧ್ಯಯನ ಮಾಡಿದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮೇಲಿರುವ ಪ್ರೇಮವನ್ನು ಈ ಸರ್ಕಾರ ಬೇರೆಯವರ ಮೇಲೆ ತೋರಿಸ್ಲಿ. ಲಿಂಗಾಯತ ಬ್ರಾಹ್ಮಣರು ಮಾತ್ರ ಹಿಂದೂಗಳಲ್ಲ, ಎಲ್ಲರೂ ಹಿಂದೂಗಳೇ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿ ವೈ ವಿಜಯೇಂದ್ರ. ನಿನ್ನೆ ಮುಖ್ಯಮಂತ್ರಿಗಳ ಪ್ರವಾಸನ ಜಿಲ್ಲಾಧಿಕಾರಿಗಳು ಹೇಳಿದ್ರಲ್ಲ ಮಾಧ್ಯಮ ಪ್ರಶ್ನೆಗೆ, ಅದು ಯಾಕಂದ್ರೆ ಸ್ಕೀಮ್ ಏನು ಜನರು ತಲುಪ್ತಾ ಇಲ್ಲ. ರೈತರು ನರೇಂದ್ರ ಮೋದಿ ಒಂದು ಬಡವ 1 ಕೋಟಿ ಜನರು ಬರೀ ಬಂದಲ್ಲಿ ಹೇಳಿದ್ರು, ನಾವು ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಬಂದಿರ್ಬೇಕಲ್ಲ, ಮತ್ತೆ ನರೇಂದ್ರ ಮೋದಿ ಅವ್ರದ್ದು ಬಂದಿರ್ಬೇಕಲ್ಲ ಎಲ್ಲ. ಸವಳಿ ಸಾಬೀತು.